ಏನು ವೈ ಸ್ಟೋರ್ಸ್ ಇದ್ದಾವೆ, ಅದಷ್ಟಕ್ಕೂ ಕೂಡ ಒಂದು ಮಾಹಿತಿಗಳೋಗಿ ಅವರು ಏನಾದರೂ ಈ ಥರದ್ದು ಮಾಡಿದ್ರೆ ಅವ್ರದ್ದು ಲೈಸೆನ್ಸನ್ನು ರದ್ದುಪಡಿಸ್ಲಿಕ್ಕೆ ಅಗತ್ಯ ಸೂಕ್ತ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಎಕ್ಸೈಸ್ ಕಮಿಷನರ್ಗೂ ಕೂಡ ಹೇಳಿದ್ದೀವಿ. ಈಗ ಹೋದಂಥ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಸ್ಥಳೀಯವಾದಂಥ ಒಂದು ಆದೇಶವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಎರಡು ವಿಷಯವನ್ನು ನಾವು ಮುಂದೆ ಒಂದು ವಿಷಯ ಗೊತ್ತಿಲ್ಲದೆ ಕೆಲವೊಂದು ಕಮ್ಯುನಿಟಿ ಒಳಗೆ ಪಾಪ ಅವ್ರಿಗೆ ಜಾಗೃತಿ ಇಲ್ಲ, ಹಾಗಾಗಿ ಅವ್ರಿಗೆ ಜಾಗೃತಿ ಮಾಡಬೇಕು ಅಂತೇಳಿ ಈ ಗ್ರಾಮ ಮಟ್ಟ ಸಮಿತಿ ಹಾಗೂ ಈ ತಹಸೀಲ್ದಾರ್ ಮಟ್ಟದ ಸಮಿತಿನ ಆಕ್ಟಿವೇಟ್ ಮಾಡ್ತೀವಿ. ಈ ಕೇವಲ ಸಿ ಡಿ ಪಿ ಓ ಅಷ್ಟೇ ಅಲ್ಲ, ನಮ್ಮ ಯಾರ್ಯಾರು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಇ ಓ ಉಪಾಧ್ಯಕ್ಷ ಇರ್ತಾರೆ, ಸಿ ಡಿ ಪಿ ಓ ಮೆಂಬರ್ ಸೆಕ್ರೆಟ್ರಿ ಇರ್ತಾರೆ, ಇದಾದಮೇಲೆ ಉಳಿದಂತಹ ಮೆಡಿಕಲ್ ಆಫೀಸರು ಮತ್ತು ಪೊಲೀಸ್ ಆಫೀಸರು ಕನ್ಸರ್ನ್ ಪಿ ಡಿ ಓ ಎಲ್ಲ ಜಾಯಿಂಟ್ ಆಗಿರೋ ಜಾಯಿಂಟ್ ಆ್ಯಕ್ಷನ್ ಮಾಡಬೇಕು ಅಂತ ನಿರ್ಣಯ ಆಗಿದೆ. ಸೊ ಇಡೀ ರಾಜ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇದಾಗುತ್ತೆ. ಇದು ಯಾಕೆ ಹೇಳಬೇಕಾಗಿದೆ ಅಂದರೆ ಇದು ಚೈಲ್ಡ್ ಮ್ಯಾರೇಜ್ ಅಲ್ಲ, ಜೈಲ್ಡ್ ಮ್ಯಾರೇಜ್. ಈ ಚೈಲ್ಡ್ ಮ್ಯಾರೇಜ್ ಅಂದ್ರೇನು? ಮದುವೆ ಆದಮೇಲೆ ಸಂಸಾರ ಮಾಡೋದು, ಬೀಗರ್ತನ ಮಾಡಿದ್ರೆ ಅದು ಮದುವೆ ಅಂತಾರೆ. ಈ ಮದುವೆ ಆದ ತಕ್ಷಣ ಎಲ್ಲಿ ಹೋಗ್ತಾರೋ? ಜೈಲ್ಗೆ ಹೋಗ್ತಾರೆ. ಅಥವಾ ಕದ್ದು ಮದುವೆ ಆದರೂ ಕೂಡ ಆ ಮಗು ಏನಾದರೂ ಹೆಣ್ಣುಮಗು 18 ವರ್ಷಕ್ಕಿಂತ ಮುಂಚೆ ಗರ್ಭಿಣಿ ಆದರೆ ಆಟೋಮೆಟಿಕ್ಕಾಗಿ ಅದು ಪತ್ತೆ ಆಗುತ್ತೆ ಹಾಸ್ಪಿಟ್ಲಲ್ಲಿ. ತಕ್ಷಣ ಅದು ರೆಫರ್ ಆದ ತಕ್ಷಣ ಆ ಹೆಣ್ಮಗುನ ನಾವು ನಮ್ಮ ಕಡೆ ರಕ್ಷಣೆ ಮಾಡ್ತೀವಿ, ಆ ಹುಡುಗನಂತೂ ಜೈಲಿಗಂತೂ ಹೋಗ್ತಾನೆ. ನಾವೇನು ಪ್ರಚಾರ ಆಗಬೇಕಾಗಿದೆ ಅಂದರೆ ನೀವೇನಾದರೂ ಹುಡುಗನ ಜೈಲಿಗೆ ಹಾಕ್ಸ್ಬೇಕು ಅಂದಿದ್ದರೆ ನೀವು 18 ವರ್ಷದೊಳಗೆ ಮದುವೆ ಮಾಡಿ, ಇಲ್ಲ ಅವರು ಚೆನ್ನಾಗಿ ಬಾಳಬೇಕು ಅಂದರೆ ಒಂದು 2 ವರ್ಷ ತಡೆದು 18 ಆದಮೇಲೆ ನೀವು ಮದುವೆ ಮಾಡಿ ಅಂತೇಳಿ ಈ ಥರದ್ದು ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಅದು ಕೂಡ ಒಂದು ಆದೇಶ ಕೊಟ್ಟಿದ್ದೀವಿ. ಕೆಲವು ಮಕ್ಕಳಿಗೆ ಗೊತ್ತಿಲ್ಲ, ಹಾಗಾಗಿ ನಾವು ಕೂರಿಸ್ಕೊಂಡು 1-to-1 ಕೌನ್ಸಿಲಿಂಗ್ ಮಾಡಿದ್ರೆ ಇದನ್ನು ತಡಿಬೋದು ಅಂತೇಳಿ ಈ ಥರದ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ನಿಮ್ಮ ಒಂದು ಪ್ರಯತ್ನ ಕೂಡ, ನಿಮ್ಮ ಸಹಕಾರ ಕೂಡ ಬೇಕಾಗಿದೆ. ನಾನು ಇಲ್ಲಿ ಬಂದಮೇಲೆ ಸುಮಾರು 185 ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀನಿ. ಯಾರ ಕಡೆಯಿಂದ ಅಂದರೆ ಥ್ರೂ ಪೇಪರ್ಸ್ ಪತ್ರಕರ್ತರಿಂದ. ಕೆಲವು ಟಿ ವಿನಲ್ಲಿ ಬರ್ತಾ ಇರ್ತದೆ ಕೆಳಗಡೆ ಮಕ್ಕಳ ಮೇಲಾದಂಥ ದೌರ್ಜನ್ಯ, ಮಕ್ಕಳ ಮೇಲಾಗ್ತಕ್ಕಂಥ ಅನೇಕ ಒಂದು ಸೆಕ್ಷುಯಲ್ ಹರಾಸ್ಮೆಂಟ್ ಇರ್ಬೋದು, ಅದನ್ನು ನಾವು ನೋಟ್ ಮಾಡಿಕೊಂಡು ಯಾರದು ಮುಲಾಜಿಲ್ಲದೆ ನಾವು ಅದನ್ನು ಸೋಮೋಟೋ ಕೇಸಸ್ನ ಹಾಕ್ತೀವಿ. ಆಯೋಗ ಎರಡು ವಿಷಯಕ್ಕೆ ತುಂಬ ಗಂಭೀರವಾಗಿದೆ. ಒಂದು ಮಕ್ಕಳು ಜೀವ, ಇನ್ನೊಂದು ಜೀವನ. ಅದನ್ನು ಎರಡನ್ನೂ ತೆಗಿಲಿಕ್ಕೆ ಕಿತ್ಕೊಳ್ಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಹಾಗಾಗಿ ಆ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ. ಅಂಥ ವಿಷಯಗಳು ತಮ್ಮ ಗಮನಕ್ಕೆ ಏನಾದರೂ ಕೂಡ ಬಂದರೆ ನಮಗೆ ತಿಳಿಸ್ಬೋದು, ಖಂಡಿತ ಅದಕ್ಕೂ ಕೂಡ ಆ್ಯಕ್ಷನ್ ಮಾಡೋಂಥ ಪ್ರಯತ್ನ ಮಾಡೋಣ. ಒಟ್ಟಾರೆ ಎಲ್ಲರ ಜೊತೆ ತಮ್ಮ ಒಂದು ಸಹಕಾರ ಕೂಡ ಬೇಕು ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ತಾವೇನಾದರೂ ಕೇಳಿದ್ರೆ ದಯವಿಟ್ಟು.